ಬೈ ಎಲೆಕ್ಷನ್ ಬಡಿದಾಟ ದಿನದಿಂದ ದಿನಕ್ಕಲ್ಲ ಕ್ಷಣದಿಂದ ಕ್ಷಣಕ್ಕೆ ಕಾವು ಪಡೆದುಕೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ 12 ದಿನ ಸರ್ಕಾರ ಬಿಟ್ಟಾಕಿ ನೀವು ಇರಬೇಡಿ ಅಂತ BSY ಟಫ್ ಟಾಸ್ಕ್ ಅನ್ನ ನೀಡಿದ್ದಾರೆ ಸಚಿವರು. ಈ ಟಾಸ್ಕ್ ನಿಂದ ಶಾಕೋ ಶಾಕ್. 12 ದಿನ ಸರ್ಕಾರ ಬಿಟ್ಟಾಕಿ ನೀವು ಇರಬೇಡಿ ಅಂತ BSY ಟಫ್ ಟಾಸ್ಕ್ ಅನ್ನ ನೀಡಿದ್ದಾರೆ. ಈ ಟಾಸ್ಕ್ ನಿಂದ ಸಚಿವರು ಶಾಸಕರೆಲ್ಲರೂ ಕೂಡ ಶಾಕ್ಗೆ ಒಳಗಾಗಿದ್ದಾರೆ. ಏನಿದು ಟಾಸ್ಕ್ ಅಂದ್ರೆ, ಉಪಚುನಾವಣೆಗೆ ರಣತಂತ್ರ ರಚಿಸುವಲ್ಲಿ ಸಚಿವರಿಗೂ ಕೂಡ ಯಡಿಯೂರಪ್ಪನವರು ಸಂದೇಶವನ್ನ ರವಾನಿಸಿದ್ದಾರೆ. ಯಡಿಯೂರಪ್ಪ ಕೊಟ್ಟಿರುವಂತಹ ಆ ಟಫ್ ಟಾಸ್ಕ್ ಗಳೇನು ಗೊತ್ತಾ? ಪಬ್ಲಿಕ್ ಟಿವಿಯಲ್ಲಿ BSY ಟೀಮ್ ಗೇಮ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಾಗಾದ್ರೆ ಯಡಿಯೂರಪ್ಪನವರು ತಮ್ಮ ಪಕ್ಷದ ಸಚಿವರಿಗೆ ಶಾಸಕರಿಗೆ ಕೊಟ್ಟಿರುವಂತಹ 10 ಟಫ್ ಟಾಸ್ಕ್ಗಳು ಈ ರೀತಿಯಾಗಿದೆ. ಮೊದಲನೇ ಟಾಸ್ಕ್, 12 ದಿನ ನಿಮ್ಮ ಕೆಲಸ ಬರೀ ರಾಜಕಾರಣ ಮಾತ್ರ, ಆಡಳಿತವಲ್ಲ, ಆಡಳಿತ ಮಾಡಬೇಡಿ, ಅದನ್ನ ಬಿಟ್ಟು ರಾಜಕಾರಣ ಮಾಡಿ, ಬಿಕಾಸ್ ಬೈ ಎಲೆಕ್ಷನ್ ಇದೆ ಅಂತ. ನೆಕ್ಸ್ಟ್, ನವೆಂಬರ್ 22 ಡಿಸೆಂಬರ್ 3 ತನಕ ಕ್ಷೇತ್ರಗಳಲ್ಲಿ ಇರಲೇಬೇಡಿ, ಅಂದ್ರೆ ನಿಮ್ ನಿಮ್ಮ ಕ್ಷೇತ್ರಗಳಲ್ಲಿ ಇರಬೇಡಿ. ಯಾವ ಕ್ಷೇತ್ರದ ಹೊಣೆಯನ್ನ ನೀವು ಹೊತ್ಕೊಂಡಿದ್ದೀರಾ ಆ ಕ್ಷೇತ್ರಕ್ಕೋಸ್ಕರ ಶ್ರಮಿಸಿ, ಅದು ನವೆಂಬರ್ 22 ಡಿಸೆಂಬರ್ 3 ತನಕ. ಆಯಾ ಕ್ಷೇತ್ರಗಳ ಸುತ್ತಮುತ್ತಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ಅಲ್ಲಿರುವಂತಹ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಇದು ಸಚಿವರಿಗೆ ನೀಡಿರುವಂತಹ ಟಾಸ್ಕ್. ಆಯಾ ಶಾಸಕರಿಗೆ ಎಲ್ಲ ವಿಚಾರ ಗೊತ್ತಿರುತ್ತೆ, ಯಾವ ರೀತಿಯಾಗಿದೆ, ಗ್ರೌಂಡ್ ಹೇಗಿದೆ ಅನ್ನುವಂಥ ಮಾಹಿತಿ ಇರುತ್ತೆ. ಸೊ ಎಲ್ಲ ಮಾಹಿತಿಯನ್ನು ಪಡ್ಕೋಬೇಕು ಅಂತ. ಇನ್ನು ಬೂತ್ ಮಟ್ಟದ ಕಾರ್ಯಕರ್ತರ ಜೊತೆ ನಿರಂತರ ಸಂಪರ್ಕದಲ್ಲಿರಬೇಕು. BJP ಅವರ ದೊಡ್ಡ ಪ್ಲಾನ್ ಅಂತಂದ್ರೆ ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನು ಅವರು ಪ್ರಬಲ ಪಡಿಸ್ತಾರೆ. ಸೊ ಅಂಥ ಕಾರ್ಯಕರ್ತರಿಂದ ನಿರಂತರ ಸಂಪರ್ಕದಲ್ಲಿರಬೇಕು, ಮಾಹಿತಿಯನ್ನ, ಕ್ಷಣ ಕ್ಷಣದ ಮಾಹಿತಿಯನ್ನ ಪಡ್ಕೋತಾ ಇರಬೇಕು ಅಂತ. ಇನ್ನು ಉಸ್ತುವಾರಿ ಕ್ಷೇತ್ರಗಳಲ್ಲಿ ಆಯಾ ಸಚಿವರು ಟಾಸ್ಕ್ಗಳನ್ನ ಹಂಚಿಕೊಳ್ಬೇಕು. ನಿಮ್ಗೆ ಯಾವ್ಯಾವ ಕ್ಷೇತ್ರದ ಉಸ್ತುವಾರಿಗಳನ್ನ ಕೊಟ್ಟಿದ್ದೀವಿ, ಜೊತೆಗೆ ನಿಮ್ಮ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಅಂದ್ರೆ ನಿಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಆ ಎಲ್ಲ ಜವಾಬ್ದಾರಿಯನ್ನ ನೀವು ಹಂಚ್ಕೋಬೇಕು ಅನ್ನುವಂತ ಟಾಸ್ಕ್ ಅನ್ನ ನೀಡಿದ್ದಾರೆ. ಮತ್ತೊಂದು, ಸಾಧ್ಯವಾದಷ್ಟು ಸ್ಥಳೀಯ ಕಾಂಗ್ರೆಸ್ JDS ಮುಖಂಡರ ಆಪರೇಷನ್ ಮಾಡಿ, ಇದೇ BJPಗೆ ಒಂದ್ ರೀತಿ ಫಲ ಕೊಡುತ್ತಾ ಅನ್ನುವಂಥದ್ದು. ಸಾಧ್ಯವಾದಷ್ಟು ಸ್ಥಳೀಯ ಕಾಂಗ್ರೆಸ್ ಹಾಗೂ JDS ಮುಖಂಡರ ಆಪರೇಷನ್ ಮಾಡಿ. ಯಾಕಂದ್ರೆ ಮೈತ್ರಿ ಸರ್ಕಾರ ಬೀಳಿಸಿರುವಂತಹ ಸಿಟ್ಟು ಕಾಂಗ್ರೆಸ್ ಹಾಗೂ JDS ಇಬ್ಬರಿಗೂ ಕೂಡ ಇದೆ. ಈಗಾಗಲೇ BJP ಈ ತಂತ್ರವನ್ನ ಹಲವಾರು ಭಾಗದಲ್ಲಿ ಪ್ರಯೋಗ ಮಾಡಿದೆ. ಸೊ ಹಾಗಾಗಿನೇ ಅಲ್ಲಿರುವಂತಹ ಕಾರ್ಯಕರ್ತರು ಪಕ್ಷೇತರಾಗಿ ಕಣಕ್ಕು ಕೂಡ ಇಳಿದಿದ್ದಾರೆ. ಸೊ ಅಂಥವರಿಗೆ ನೀವು ಗಾಳ ಹಾಕಿ ಅಂತ. ಇನ್ನು ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಬೇಡಿ, ವ್ಯಕ್ತಿಗತ ಟಾರ್ಗೆಟ್ ಮಾಡುವುದಕ್ಕೆ ಕಡಿವಾಣ ಹಾಕಿ, ಇದನ್ನ ನೀವು ಮಾಡಲೇಕೂಡದು ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ಇನ್ನು ಎದುರಾಳಿ ಅಭ್ಯರ್ಥಿಗಳ ತಂತ್ರಗಾರಿಕೆ ಮತ್ತು ಬಲಾಬಲ ಆಧರಿಸಿ ವರದಿಯನ್ನ ನೀಡಿ, ಯಾರು ಏನೇನು ಮಾಡ್ತಿದ್ದಾರೆ, ಯಾರು ಯಾವ ರೀತಿಯಾಗಿ ಪ್ರಚಾರ ಮಾಡ್ತಿದ್ದಾರೆ, ಪ್ರಚಾರದ ಅಸ್ತ್ರವನ್ನಾಗಿ ಏನೇನು ಪ್ರಯೋಗಿಸ್ತಾ ಇದ್ದಾರೆ, ಎಲ್ಲ ತಂತ್ರಗಾರಿಕೆಯನ್ನ ನೀವು ಅರಿಬೇಕು, ಜೊತೆಗೆ ಅದನ್ನ ಆಧರಿಸಿ ವರದಿಯನ್ನು ಕೂಡ ಸಿದ್ಧಪಡಿಸಬೇಕು ಅಂತ. ಇನ್ನು ಅಸಮಾಧಾನ ಬಂಡಾಯ ಶಮನಗಳಿಗೆ ಸಾಧ್ಯವಾದಷ್ಟು ಪ್ರಯತ್ನಿಸಿ ಸುಧಾರಣೆಯನ್ನ ಮಾಡಿಕೊಳ್ಳಿ ಅನ್ನುವಂತಹ ಟಾಸ್ಕ್ ಅನ್ನ ನೀಡಿದ್ದಾರೆ. ಎಸ್, ನೋಡಬಹುದು, ಅಥಣಿ ಕ್ಷೇತ್ರದಲ್ಲಿ ಬಂಡಾಯ ಇದೆ, ಹೊಸಕೋಟೆಯಲ್ಲಿ ಬಂಡಾಯ ಇದೆ, ಇದೇ ರೀತಿಯಾಗಿರುವಂತಹ ಬಂಡಾಯ ವಿಜಯನಗರದಲ್ಲೂ ಕೂಡ ಇದೆ. ಸೊ ಯಾವ್ಯಾವ ಕ್ಷೇತ್ರಗಳಲ್ಲಿ ಬಂಡಾಯ ಅಸಮಾಧಾನ ಇದೆಯಲ್ಲ, ಅದನ್ನ ಶಮನಗೊಳಿಸೋದಕ್ಕೆ ಸಾಧ್ಯವಾದಷ್ಟು ನೀವು ಪ್ರಯತ್ನ ಮಾಡಬೇಕು, ಅಲ್ಲಿ ಸುಧಾರಣೆಯನ್ನ ಮಾಡಬೇಕು ಅನ್ನುವಂತಹ ಟಾಸ್ಕ್ ಅನ್ನ ನೀಡಿದ್ದಾರೆ. ಅವಶ್ಯಕತೆ ಇರುವ ವಿವಿಧ ಸಂಪನ್ಮೂಲಗಳ ಅವಶ್ಯಕತೆ ಬಗ್ಗೆ ಮಾಹಿತಿಯನ್ನ ನೀಡಬೇಕು. ಎಲ್ಲೆಲ್ಲಿ ಏನೇನನ್ನ ನಾವು ಹಾಕಬೇಕು, ಎಲ್ಲೆಲ್ಲಿ ಯಾವ್ಯಾವ ಸಂಪನ್ಮೂಲಗಳ ಅವಶ್ಯಕತೆ ಇದೆ, ಆ ಬಗ್ಗೆ ಮಾಹಿತಿಯನ್ನ ನೀಡಬೇಕು ಅನ್ನುವಂತಹ 10 ಟಫ್ ಟಾಸ್ಕ್ ಅನ್ನ ಇದೀಗ ಯಡಿಯೂರಪ್ಪನವರು ತಮ್ಮ ಸಚಿವರಿಗೆ ನೀಡಿದ್ದಾರೆ. ಅಂದ್ರೆ ಅವರು 12 ದಿನ ತಮ್ಮ ಕ್ಷೇತ್ರಗಳನ್ನ ಬಿಟ್ಟು ಯಾವ್ಯಾವ ಕ್ಷೇತ್ರದ ಹೊಣೆಯನ್ನ ಹೊತ್ತಿದ್ದಾರೆ ಆ ಕ್ಷೇತ್ರಕ್ಕೆ ಹೋಗ್ಬೇಕು, ಅಲ್ಲಿ ಶ್ರಮಿಸ್ಬೇಕು, ಎಲ್ಲವನ್ನ ಕೂಡ ಸರಿ ಮಾಡಬೇಕು. ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ರವೀಶ್, ಯಡಿಯೂರಪ್ಪನವರು ನೀಡಿರುವಂತಹ ಈ ಟಫ್ ಟಾಸ್ಕ್ ಅನ್ನ ನೋಡಿದ್ರೆ ಶತಾಯ ಗತಾಯ ಬೈ ಎಲೆಕ್ಷನ್ ಅಲ್ಲಿ BJP ಗೆಲ್ಲೇಬೇಕು ಅಂತ ಪಣ ತೊಟ್ಟಂಗೆ ಕಾಣ್ತಿದೆ. ಸಭಾ ಖಂಡಿತವಾಗಿ ಕೂಡ, ಯಾಕೆಂದ್ರೆ ಸರ್ಕಾರ ಇರಬೇಕು ಅಂದ್ರೆ ಈ ಒಂದು ಬೈ ಎಲೆಕ್ಷನ್ ಅನ್ನು ಕೂಡ ಗೆಲ್ಲಬೇಕಾಗತ್ತೆ. ಅಗತ್ಯ ಆದಷ್ಟು ನಂಬರ್ ಅನ್ನು ಕೂಡ, ಅಂದ್ರೆ ಕನಿಷ್ಠ 7-8 ಸೀಟ್ಗಳನ್ನ ಗೆಲ್ಲಬೇಕು ಅಂತ ಕೂಡ
ಹೇಳ್ತಾ ಇದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ಉಪಚುನಾವಣೆ ಈ ಒಂದು ಸರ್ಕಾರದ ಅಳಿವಿನ ಪ್ರಶ್ನೆಯನ್ನು ಕೂಡ ನಿರ್ಧಾರ ಮಾಡೋದ್ರಿಂದ ಯಡಿಯೂರಪ್ಪನವರು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಮತ್ತೆ ಅವರ ಕ್ಯಾಬಿನೆಟ್ ಸಚಿವರಿಗೂ ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಅನ್ನ ಪೂರ್ಣಗೊಳಿಸಬೇಕು, ಯಾವುದೇ ಕಾರಣಕ್ಕೂ ಕೂಡ ಮೈ ಮರಿಬಾರದು ಅಂತಲೂ ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಂತೆ ಎಲ್ಲಾ ಸಚಿವರುಗಳು ಕೂಡ ನಿನ್ನೆ ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ಎಲ್ಲರೂ ಕೂಡ ಹಾಜರಿದ್ರು ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ಉಳಿದಿರ್ತಕ್ಕಂಥ 12 ದಿನಗಳಲ್ಲಿ ಒಂದ್ ರೀತಿಯಲ್ಲಿ ಬಿಜೆಪಿಗೆ ಟಫ್ ಅಂತಲೂ ಕೂಡ ಹೇಳ್ಬೋದಾಗಿದೆ. ಆ 12 ದಿನದಲ್ಲಿ ಏನೆಲ್ಲ ಕಾರ್ಯತಂತ್ರಗಳನ್ನ ರೂಪಿಸ್ತಾರೋ ಅದೇ ಅಂತಿಮವಾಗಿ ಅವರಿಗೆ ಫಲ ಕೊಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಯಡಿಯೂರಪ್ಪನವರು ಎಲ್ಲಾ ಒಂದು ಸಚಿವರುಗಳಿಗೆ ಕೂಡ 12 ದಿನಗಳ ಕಾಲ ನೀವು ನಿಮಗೆ ವಹಿಸಿರ್ತಕ್ಕಂಥ ಉಸ್ತುವಾರಿ ಕ್ಷೇತ್ರಗಳಲ್ಲೇ ಇರಬೇಕು, ಯಾರು ಕೂಡ ಆಡಳಿತದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಬೈ ಎಲೆಕ್ಷನ್ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದಾರಂತೆ. ಆ ಕಾರಣಕ್ಕೋಸ್ಕರವಾಗಿ ಸಚಿವರು ಯಡಿಯೂರಪ್ಪನವರ ಟಾಸ್ಕ್ ಅನ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಒಂದ್ ರೀತಿಯಲ್ಲಿ ಈಗ ಅಖಾಡ ಕೇಳಬೇಕಾಗಿದೆ. ಒಂದ್ ವೇಳೆ ಏನಾದ್ರೂ ಯಾವ ಸಚಿವರು ಈ ಒಂದು ಟಾಸ್ಕ್ ಅನ್ನ ಪೂರ್ಣಗೊಳಿಸಲು ಯಶಸ್ವಿಯಾಗಿ ಅಂತವ್ರಿಗೆ ಏನಾದ್ರೂ ಕ್ಯಾಬಿನೆಟ್ ಆ ಒಂದು ವಿಸ್ತರಣೆ ಸಂದರ್ಭದಲ್ಲಿ ಕುತ್ತು ಬರುತ್ತಾ ಮತ್ತೆ ಅವ್ರನ್ನ ಕೈ ಬಿಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅನ್ನೋ ಒಂದು ಆತಂಕವೂ ಕೂಡ ಮನೆ ಮಾಡಿದೆ ಅಂತ ಹೇಳ್ಬೋದು ಸಭಾ. ಜೊತೆಗೆ ಈ 5-6 ಕ್ಷೇತ್ರಗಳಲ್ಲಿ ಏನ್ ಬಂಡಾಯ ಇದೆ ಬಿಜೆಪಿಯಲ್ಲಿ ಅದೇ ದೊಡ್ಡ ಹೊಡೆತ ಕೊಡಬಹುದು ಅನ್ನುವಂತಹ ಆತಂಕ ಇದೆಯಲ್ವಾ ರವೀಶ್? ಖಂಡಿತವಾಗಿ ಕೂಡ ಒಂದು ಕನಿಷ್ಠ ಒಂದು 5-6 ಕ್ಷೇತ್ರಗಳಲ್ಲಿ ಈ ರೀತಿಯ ಬಂಡಾಯ ಶಮನ ಆಗ್ತಾ ಇಲ್ಲ. ಯಾಕೆಂದ್ರೆ ಹೊಸಕೋಟೆ ಸೇರಿದಂತೆ ಗೋಕಾಕ್ ಆಗಿರ್ಬೋದು, ಹೊಸಕೋಟೆ ಆಗಿರ್ಬೋದು, ಅಥಣಿ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಅಂದ್ರೆ ಈ ಕ್ಷೇತ್ರಗಳು ಈಗಾಗಲೇ ಬಂಡಾಯ ಅಭ್ಯರ್ಥಿಗಳಾಗಿ ಕೂಡ ಸ್ಪರ್ಧೆ ಮಾಡಿದ್ದಾರೆ. ಕೆಲವರು ಜೆಡಿಎಸ್ ನಿಂದನ್ನು ಕೂಡ ಸ್ಪರ್ಧೆ ಮಾಡಿರೋದ್ರಿಂದ ಬಿಜೆಪಿಗೆ ತಲೆನೋವು ಆಗಿದೆ. ಹಾಗಾಗಿ ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಇನ್ನು 3-4 ದಿನದಲ್ಲಿ ಕೂಡ ಕಾದ್ ನೋಡ್ಬೇಕಾಗಿದೆ. ಅದ್ರ ಜೊತೆಗೆ ಇಡೀ ಚುನಾವಣೆ ಉದ್ದಕ್ಕೂ ಕೂಡ ಒಂದು ಪ್ರಚಾರ ಉದ್ದಕ್ಕೂ ಕೂಡ ಈ ಒಂದು ಬಂಡಾಯಗಾರನ್ನು ಕೂಡ ಎದುರಿಸಬೇಕಾಗಿದೆ. ಇದಕ್ಕೆ ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. 2 ಕ್ಷೇತ್ರಗಳಂತೂ ಈ ಬಂಡಾಯಗಾರರೇ ಮುಳುವಾಗ್ಬಿಟ್ರೆ ಕಷ್ಟ ಅನ್ನೋ ಒಂದು ವರದಿಯೂ ಕೂಡ ಇದೆ. ಹಾಗಾಗಿ ಏನಾಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಸಭಾ. ಓಕೆ ರವೀಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.